ಇಲಾಖೆಗೆ ಇನ್ಫಾರ್ಮ್ ಮಾಡಿದ್ರಿ. ಹೌದು, ಅದು ಸಹ ನಿಮ್ಮನ್ನ ಒಳಗೆ ಬಿಡ್ತಾ ಇಲ್ಲ ಅಂತ ನಮ್ಮ ಮಾತುಗಳು ಕೇಳಿ ಬರ್ತವೆ. ನಗರ ಪ್ರವೇಶಕ್ಕಿಲ್ಲ, ಯಾಕೆ ಕನ್ನಡಿಗರಿಗೆ ಒಳಗಾಗದಲ್ಲಿ ಪ್ರವೇಶ ಇಲ್ಲ ಅಂತ. ಅಲ್ಲ, ಇವತ್ತು ಮಹಾರಾಷ್ಟ್ರದ ಸರ್ಕಾರದ ವಿರುದ್ಧ ಪದೇ ಪದೇ ಖ್ಯಾತಿಯನ್ನ ತೆಗಿತಾ ಇರುವಂತ ಮಹಾರಾಷ್ಟ್ರದ ಸಚಿವರ ವಿರುದ್ಧ ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಅಂತ ಬೆಳಗಾವಿ ಒಳಗಡೆ ಸಂಪೂರ್ಣ ತಯಾರಿ ಮಾಡಿಕೊಂಡು ಪೊಲೀಸ್ ಇಲಾಖೆಯ ಒಂದು ಮಾಹಿತಿ ಕೊಟ್ಟು ನಾವು ಹೋರಾಟವನ್ನು ಮಾಡಿದ್ವಿ. ಆದರೆ ಇಡೀ ರಾಜ್ಯದ ಕಾರ್ಯಕರ್ತರು ಬೆಳಗಾವಿಗೆ ಬಂದು ಬೆಳಗಾವಿಯಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡಬೇಕನ್ನುವಂಥದ್ದು ನಿರ್ಧಾರ ಮಾಡಿದ್ವಿ. ಆದರೆ ಪೊಲೀಸು ಇಲಾಖೆ ಕರ್ನಾಟಕ ಸರ್ಕಾರ ಈ ಹೋರಾಟವನ್ನು ಹತ್ತಿಕ್ಕೋ ಸಲುವಾಗಿ ಪೊಲೀಸ್ ಇಲಾಖೆಯನ್ನು ಮುಂದುಬಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಗೃಹ ಸಚಿವರು ಪೊಲೀಸ್ ಇಲಾಖೆಯನ್ನು ಮುಂದುಬಿಟ್ಟು ವ್ಯವಸ್ಥಿತವಾಗಿ ಹೋರಾಟವನ್ನು ತಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಹಿರೇಬಾಗೇವಾಡಿ ಟೋಲ್ ನಾಕಾದಲ್ಲಿ ತಡೆದು ಅಲ್ಲೇ ಬಂಧಿಸ್ತೀವಿ ಅನ್ನುವಂಥದ್ದು ಅಲ್ಲೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸುವುದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಈ ರೀತಿ ನೀವು ಬಂಧನ ಮಾಡಿ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದ್ರೆ ಹೋರಾಟದ ಸ್ವರೂಪ ಬೇರೆಯಾಗಿ ತಗೊಳ್ತದೆ, ಹೋರಾಟದ ಸ್ವರೂಪ ಬೇರೆಯಾಗಿ ತಗೊಳ್ತದೆ. ಅದಕ್ಕೆ ನೀವು ಮಹಾರಾಷ್ಟ್ರದ ಮಂತ್ರಿಗಳಿಗೆ, ಮಹಾರಾಷ್ಟ್ರದ ಮುಖಂಡರುಗಳಿಗೆ ಮಹಾಮೇಳದ ನೆಪದಲ್ಲಿ ಇಲ್ಲಿ ಬಂದು ಇಲ್ಲಿಯ ಅವರಿಗೆಲ್ಲ ಮೇಳವ ಮಾಡೋಕ್ಕೆ ಅವಕಾಶ ಕೊಡ್ತೀರಿ, ಇಲ್ಲಿ ಸಾರ್ವಜನಿಕ ಸಭೆಗಳನ್ನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವ್ರಿಗೆ ಮಾಡೋಕೆ ಕೊಡ್ತೀರಿ. ಆದರೆ ಕರ್ನಾಟಕ ನೆಲದಲ್ಲಿ ಇದ್ಕೊಂಡು ನಾಡು ನುಡಿಗೆ ಹೋರಾಟ ಮಾಡುವಂಥ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ನೀವು ಅವಕಾಶ ಮಾಡಿಕೊಡೋದಿಲ್ಲ ಅಂದ್ರೆ ನಮಗೆ ದುರಂತ ಅನ್ನಿಸ್ತಾ ಇದೆ. ಅದಕ್ಕೆ ಹೋರಾಟ ಬೇರೆ ರೀತಿ ತಿರುವಕ್ಕಿಂತ ಮುಂಚೆ ನಮ್ಮ ಶಾಂತಿಯುತದ ಪ್ರತಿಭಟನೆಗೆ ನಮ್ಮ ಸರ್ಕಾರ, ಪೊಲೀಸ್ ಇಲಾಖೆ ಅನುಮತಿ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕೆ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ? ಪೊಲೀಸರ ವಿರುದ್ಧ ಏನಾದರೂ ಧ್ವನಿ ಎತ್ತೀರಾ ಅನ್ನೋ ಕಾರಣಕ್ಕೆ ಮೊನ್ನೆ ಏನೋ ಪ್ರಕರಣ ಆಯಿತು, ಡಿಸಿಪಿ ಅವರು ತಳಿಸಿದ್ರು ಅಂತ. ಅದು ADGP ಮಾನ್ಯ ಅಲೋಕ್ ಕುಮಾರ್ ಸಾಹೇಬರು ತನಿಖೆ ಮಾಡಿರಿ ಅಂತಂದು IGP ಅವರಿಗೆ ಆದೇಶ ಹೊರಡಿಸಿದ್ದಾರೆ. ಆ ತನಿಖೆ ಸಲುವಾಗಿ ನಾವು ಕೂಡ ಆ ತನಿಖೆ ಹೊರಬರಲಿ ಅನ್ನುವಂಥದ್ದು ನಾವೆಲ್ಲ ಹದಿ ಕಾಯ್ತಾ ಇದ್ವಿ. ಆದರೆ ಈ ರೀತಿ ಹೋರಾಟ ಮಾಡಿದ್ರೆ ನಮಗೂ ಅನುಮಾನ ಆಗ್ತಾ ಇದೆ. ನಾವೆಲ್ಲ ಪೊಲೀಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಪೊಲೀಸ್ ಇಲಾಖೆಯವರು ತಡಿತಾ ಇದ್ದಾರೆ ಅನ್ನೋಂಥದ್ದು ಅನುಮಾನ ಆಗ್ತಾ ಇದೆ. ಅದಕ್ಕೆ ನಾನು ಮನವಿ, ವಿನಂತಿ, ಒತ್ತಾಯ ಮಾಡ್ತಾ ಇದ್ದೀನಿ, ಶಾಂತಿಯುತ ಹೋರಾಟಕ್ಕೆ ನಮಗೆ ಅವಕಾಶ ಮಾಡಿಕೊಡ್ರಿ. ನೀವು ಏನಾದರೂ ಬಂಧಿಸುವಂಥ ಕೆಲಸ ಮಾಡಿದ್ರೆ ಹೋರಾಟ ಉಗ್ರ ರೀತಿಯಲ್ಲಿ ತಿರುಗೊಳ್ತದೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಬೆಳಗಾವಿಯಲ್ಲಿ 1000 ಬಾವುಟ ಪ್ರದರ್ಶನ ಮಾಡಬೇಕಂತೇಳಿ ನಾರಾಯಣಗೌಡರು ನಿರ್ಧರಿಸಿದ್ರು. ಸೊ ಇದರ ತಡೆಯೋ ಯತ್ನ ನಡೀತಿದೆ. ಹೌದು, ಸರ್ಕಾರ ತಡೆಯುವಂಥ ಯತ್ನ ನಡೀತಾ ಇದೆ. ಸರ್ಕಾರ ಇಲ್ಲಿ ಕನ್ನಡಿಗರಿಗೆ ಮಲ್ತಾ ಇದ್ದವ್ರನ್ನೇ ತೋರಿಸ್ತಾ ಇದೆ ಅನ್ನೋಂಥದ್ದು ನಮ್ಮ ಜನಪ್ರತಿನಿಧಿಗಳು ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಪ್ರಮಾಣದೊಳಗೆ ಹೋರಾಟ ನಡೀತಾ ಇದೆ, ದೊಡ್ಡ ಪ್ರಮಾಣದೊಳಗೆ ಮಹಾರಾಷ್ಟ್ರ ಸರ್ಕಾರದವರು, ಮಹಾರಾಷ್ಟ್ರ ಸಚಿವರುಗಳು ಹೇಳಿಕೆ ಕೊಡೋದ್ರ ಮುಖಾಂತರ ಒಂದು ಈ ರೀತಿ ಉದ್ದಟತನ ಮಾಡ್ತಾ ಇದ್ದಾರೆ. ಆದರೆ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳು ಕೂಡ ಒಬ್ಬರೋ ಇಬ್ಬರೋ ಬಿಟ್ಟು ಉಳ್ಕಿದವ್ರು ಯಾರೂ ಕೂಡ ಮಾತಾಡ್ತಾ ಇಲ್ಲ ನಮಗೆ. ಅದಕ್ಕೆ ನಾನು ಇವತ್ತಿನ ಹೋರಾಟಕ್ಕೆ ಬೇರೆ ರೀತಿಯಾಗಿ ಸ್ವರೂಪ ತಗೊಳ್ಳೋದು ಬೇಡ, ಅದಕ್ಕೆ ಶಾಂತಿಯುತ ಹೋರಾಟಕ್ಕೆ ಅವಕಾಶ ಮಾಡಿ ಕೊಡ್ರಿ ಅಂತ ಪೊಲೀಸ್ ಇಲಾಖೆಯನ್ನು ವಿನಂತಿ ಮಾಡ್ಕೋತಾ ಇದ್ದೀವಿ.